ನಮಸ್ತೆ, ನಾನು ಚಂದ್ರಶೇಖರ್ ದೇವಾಡಿಗ, ಪ್ರಧಾನ ಅಂಚೆ ಕಚೇರಿ ಪಾಂಡೇಶ್ವರದಿಂದ. ನಾವು ಪೋಸ್ಟ್ಮ್ಯಾನ್ ಆಗಿ ಕೆಲಸ ಮಾಡ್ತಾಯಿದ್ದೇನೆ. ಮೊದಲಿಗೆ ಬಹಳ ಅನುಭವ ಅಂತ ಹೇಳಿದರೆ ಈ ಜನರ ಸಂಪರ್ಕ. ನಮ್ಮಿಂದ ಜನರಿಗೆ ಏನು ಸೇವೆಯನ್ನು ನಿರೀಕ್ಷಿಸ್ತಾರೆ ಆ ಮುಖೇನ ನಾವು ಜನರಿಗೆ ನಾವು ಆದಷ್ಟು ಹತ್ತಿರವಾಗ್ತಾ ಇದ್ದೇವೆ. ಒಂದು ಒಳ್ಳೆಯ ಶುಭ ಸಮಾಚಾರ, ಒಂದು ಒಬ್ಬರಿಗೆ ಇಂಟರ್ವ್ಯೂ, ಒಂದು ಕೆಲಸದ ಬಗ್ಗೆ ನಾವು ಆವಾಗ ನಡ್ಕೊಂಡು ಹೋಗ್ತಾ ಇದ್ದೆವು. ಆ ಕೆಲಸದ ಒಂದು ಆ ಇಂಟರ್ವ್ಯೂ ಒಂದು ಕಾಗದವನ್ನು ಆ ಒಂದು ಮನೆಯವರಿಗೆ ಕೊಡುವಾಗ ಆ ಮನೆಯವರ ಒಂದು ಸಂತೋಷ ನಮ್ಮ ಎಲ್ಲ ಕಷ್ಟಗಳನ್ನು ಅಂದರೆ ನಮ್ಮ ನೋವುಗಳನ್ನು ಅಲ್ಲಿ ನಿವಾರಿಸ್ತದೆ. ಆ ನಂತರ ಜನರ ಒಂದು ನಮಗೆ ಕೊಡುವಂಥ ಒಂದು ಪ್ರೀತಿ ವಾತ್ಸಲ್ಯ, ಇದು 30 ವರ್ಷಗಳ ಮೊದಲಿದ್ದು ಕತೆ. ಅವರ ಪ್ರೀತಿ ನಮಗೆ ಈಗಲೂ ಕೂಡ ಅದು ಮರೀಲಿಕ್ಕೆ ಆಗದಂಥ ಪ್ರೀತಿ ಜನರ. ಈ ಕಾಗದ ಒಂದು ಸಣ್ಣ 15 ವಯಸ್ಸು ಕಾರ್ಡ್, ಆವಾಗ ನಾನು ಕೆಲಸಕ್ಕೆ ಸೇರುವಾಗ 15 ವಯಸ್ಸು ಕಾರ್ಡ್ ಇತ್ತು. ಆ ಕಾರ್ಡ್ನಿಂದ ನಮಗೆ ಈ ಸಂಪರ್ಕ, ಆ ಕಾರ್ಡ್ ಬರುವಾಗ ಕೂಡ ಜನರಿಗೆ ಆಗುವಂಥ ಖುಷಿ. ಆನಂತರ ಯಾವುದೇ ಆಗಲಿ, ಮದುವೆಯಾಗಲಿ, ಮತ್ತು ದುಃಖದ ಸಮಾಚಾರ ಕೂಡ ಹಾಗೆ ಆಗುವಾಗ ದುಃಖದ ಸಮಾಚಾರ ಕೂಡ ನಾವೇ ಅದನ್ನು ಕೊಡ್ತಾ ಇದ್ದೇವೆ. ನಮ್ಮ ಹತ್ರವೇ ಓದಿಸ್ತಿದ್ರು ಕೆಲವರು, ವಿದ್ಯಾಭ್ಯಾಸ ಇಲ್ಲದ ಎಷ್ಟೋ ಜನ ನಮ್ಮ ಹತ್ರ ಓದಿಸ್ತಿದ್ರು. ಆ ಮುಂಬೈಯಿಂದ ಬರುವಂಥ ಕಾಗದಗಳಾಗಲಿ, ಯಾವುದೇಗಳಾಗಲಿ, ಅವರಿಗೆ ಕಾಗದ ಬರುವಾಗ ಅದನ್ನು ಓದಿಸುವಾಗ ನಮಗೆ ಅವರು ಎಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ಅವರು ಕೊಡುವಂಥ ಅವರು ಕಳಿಸುವಂಥ ಈ ಹಣ ಇಲ್ಲಿಗೆ ತಲುಪಿಸ್ತಾ ಇದ್ದೇವೆ ನಾವು. ಹಾಗೆ ನಮ್ಮ ಕೈಗಳಲ್ಲಿ 10 ಬೆರಳು ಕೂಡ ಒಂದೇ ರೀತಿ ಇರುವುದಿಲ್ಲ. ಸಾರ್ವಜನಿಕರು ಕೂಡ ಹಾಗೆ ನಮಗೆ, ನಾವು ಒಂದು ಕಾಗದ ಕೊಡುವಾಗ ಕೆಲವರು ಆವಾಗ ನಮಗೆ ಆದ ಘಟನೆಗಳು ಕೂಡ ನೆನಪಿಗೆ ಬರ್ತದೆ. ಆ ಘಟನೆಗಳು ಕೂಡ ನನಗೆ ಕೈ ಅನುಭವವನ್ನು ಕೂಡ ಕೊಟ್ಟಿದ್ದೆ. ಆದರೆ ಅವರ ಮೇಲೆ ನಾವು ಕೋಪ ತೋರಿಸದೆ ಅವರ ಮೇಲೆ ಪ್ರೀತಿ ತೋರಿಸಿ ಅವರ ಕೋಪವನ್ನು ನಮ್ಮ ಪ್ರೀತಿಯ ಮುಂದೆ ಅದನ್ನು ನಿವಾರಿಸುವಾಗಿ ನಾವು ಮಾಡ್ತಾ ಇದ್ದೇವೆ. ಯಾಕಂತೇಳಿದರೆ ಎಲ್ಲ ಕೋಪವೇ ಮದ್ದಲ್ಲ, ನಮಗೆ ತುಂಬ ಕಹಿ ಘಟನೆಗಳು ಕೂಡ ಆಗಿದೆ. ಒಂದು ಕಾಗದ ಈ 2-3 ದಿವಸ ಲೇಟಾಗಿ ಬಂದರೂ ಕೂಡ ನಮಗೆ ಬೈಯುವಂಥವರು ಇದ್ದಾರೆ. ಯಾಕಂತೇಳಿದರೆ ಅದಕ್ಕೆ ನಾವು ಹೊಣೆ ಅಲ್ವಾ. ಅವರು ಬರೆಯುವಂಥ ಕಾಗದದಲ್ಲಿ ಪಿನ್ ಕೋಡ್ ನಂಬರ್ ಹೆಚ್ಚು ಕಮ್ಮಿ ಇದ್ದರೂ ಕೂಡ ಎಲ್ಲಿಗೆ ಹೋಗಿ ಬರ್ತದೆ, ಅದಕ್ಕೆ ಜವಾಬ್ದಾರಿ ನಾವು ಅಂತ ನಮಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ಆದರೂ ಕೂಡ ಅವರ ಕೋಪಕ್ಕೆ ನಮ್ಮ ಕೋಪ ಇಲ್ಲ, ಪ್ರೀತಿಯಿಂದ ತೋರಿಸಿ ಅವರನ್ನು ಕೂಡ ನಗುವಾಗೆ ನಾವು ಮಾಡ್ತಾ ಇದ್ದೇವೆ. ಈಗ ನಮ್ಮ ಜನರಿಂದ ನಮಗೆ ಬೇಕಾದಂಥ ಇಲ್ಲಿ ಯಾವುದೇ ಎಲ್ಲ ಫೆಸಿಲಿಟಿ ಕೂಡ ನಮ್ಮ ಈಗ ಪೋಸ್ಟ್ ಆಫೀಸಲ್ಲಿ ಸಿಗ್ತಾ ಉಂಟು. ಜನರಿಗೆ ಎಂಥ ನಾವು ನಿರೀಕ್ಷೆ ಅಂತ ಹೇಳಿದರೆ ನಮ್ಮಿಂದ ಏನು ಸೇವೆ ಆಗಬೇಕು ಎಲ್ಲ. ಯಾಕಂತೇಳಿದರೆ ನಾವು ಮೊದಲಿನ ಹಾಗೆ ಅಲ್ಲ, ಈಗ ಈ ಕಾಗದ ಎಲ್ಲ ಕಮ್ಮಿ ಬರ್ತಾ ಇರುವಾಗ ನಮ್ಮಿಂದ ಇಲ್ಲಿ ಆದಷ್ಟು ಸೇವೆಗಳು ಇಲ್ಲ ಇಲ್ಲಿ ನಡೀತಾ ಉಂಟು. ಆಧಾರ್ ಕಾರ್ಡ್ ಕರೆಕ್ಷನ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಮತ್ತು AEPS ಅಂತ ಅದು ಬಹಳ ಇಂಪಾರ್ಟೆಂಟ್. ATMಿನ ಹಾಗೆ AEPS ಅಂತ ನಮ್ಮ ಮೊಬೈಲಲ್ಲಿ ನಾವು ಹಣ ನಮಗೆ ಖಾಲಿ ನಮ್ಮ ಫೋನ್ ನಂಬರ್ ತಗೊಂಡು ನಮ್ಮ ಏರಿಯಾಕ್ಕೆ ಬರುವಂಥ ಎಲ್ಲ ಅಂಚೆ ಪೇದೆಗಳ ಫೋನ್ ನಂಬರ್ ತಗೊಂಡು ಅವರಿಗೆ ಕಾಲ್ ಮಾಡಿ ಹೇಳಿದರೆ ಆ ಹಣವನ್ನು ಮುಟ್ಟಿಸುವ ಜವಾಬ್ದಾರಿ ಕೂಡ ನಮಗೆ ಈ ಸಮಯದಲ್ಲಿ ಉಂಟು. ಜನರಿಗೆ ಅದರಿಂದ ಬಹಳ ಒಂದು ಅನುಕೂಲ ಆಗ್ತದೆ ಅಂತ ನಮ್ಮ ಒಂದು ಅಭಿಪ್ರಾಯ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.